ಎಲ್ರಿಗೂ ಲಕ್ಷ್ಮಿ ಅಭಿರ ಮಾಡುವ ನಮಸ್ಕಾರಗಳು. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ಯಾವಾಗಲೂ ಕೇಳ್ತಾ ಇದ್ರಿ ಪತ್ರಲೇಖನದ ಬಗ್ಗೆ ತರಗತಿಗಳನ್ನ ಮಾಡಿ ಅಂತ. ಹಾಗಾಗಿ ನಾನು ಇವತ್ತಿನ ದಿನ ಪತ್ರಲೇಖನದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಒಂದೆರಡು ಅಂಶಗಳನ್ನು ಚರ್ಚೆ ಮಾಡಬೇಕಾಗಿದೆ ಪತ್ರಲೇಖನದ ಬಗ್ಗೆ. ಯಾಕೆಂದರೆ ಪತ್ರಲೇಖನ SSLC PUC ಹಾಗೆ ಟೀಚರ್ ಪೋಸ್ಟಿಂಗ್ CET ಕಾಲ ಆಗಿದೆಯಲ್ಲ, ಅದಕ್ಕೆ ಅಥವಾ ಒಂದಷ್ಟು ಪರೀಕ್ಷೆಗಳಿಗೆ ಪ್ರಿಲಿಮ್ಸ್ಗೂ ಕೂಡ ಪತ್ರಲೇಖನದ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಪತ್ರಲೇಖನವನ್ನು ತಿಳ್ಕೊಳ್ಳುವಂಥದ್ದು ತುಂಬ ಅವಶ್ಯಕವಾಗಿದೆ. ಈ ಹಿಂದಿನ ನಮ್ಮ ಚಾನೆಲ್ನ ವಿಡಿಯೋಗಳನ್ನ ವೀಕ್ಷಿಸಬೇಕು ಅಂತಂದರೆ ನೀವು ಯೂಟ್ಯೂಬ್ ಸರ್ಚ್ಗೆ ಹೋಗಿ SSLC ಸ್ಕೋರ್ ಮೋರ್ ಅಂತ ಕೊಟ್ಟರೆ ನಮ್ಮ ಹಳೆಯ 70 ಹೆಚ್ಚು ವಿಡಿಯೋಗಳನ್ನು ನೀವು ವೀಕ್ಷಿಸ್ಬೋದಾಗಿದೆ. ಏಕೆಂದರೆ ಹೊಸಬ್ರು ಕೇಳ್ತಾ ಇರ್ತೀರಾ ಹಳೆಯ ವಿಡಿಯೋಗಳನ್ನು ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿರೋರಿಗೆ ನೋಟಿಫಿಕೇಶನ್ ಬರಲಿಲ್ಲ ಅಂದರೆ ಡೈರೆಕ್ಟ್ ಚಾನಲ್ಗೆ ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ. ಯಾಕೆಂದರೆ ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೊಸಬರಿಗೆ ಮಾತ್ರ ನಮ್ಮ ವಿಡಿಯೋಗಳು ತಲುಪ್ತಾ ಇದೆ, ಹಳಬರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಡೈರೆಕ್ಟ್ ಯೂಟ್ಯೂಬ್ನಲ್ಲಿ ಸರ್ಚ್ಗೆ ಹೋಗಿ ಅಲ್ಲಿ ನಮ್ಮ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ. ಒಂದು ತರಗತಿಗೂ ಮತ್ತೊಂದು ತರಗತಿಗೂ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಪತ್ರಲೇಖನದ ತರಗತಿಯನ್ನು ನಡೆಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಮುಖ್ಯವಾಗಿ ನಮಗೆ ಪತ್ರಲೇಖನ ಅಂತಂದರೆ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನು ತಿಳ್ಕೊಂಡು ತಗೋಣ. ಮೊದಲಿಗೆ ನಮಗೆ ಗೊತ್ತಿರೋ ಹಾಗೆ ಪ್ರಾಚೀನ ಕಾಲದಲ್ಲಿ ಪಾರಿವಾಳದ ಕಾಲಿಯ ಪತ್ರವನ್ನು ಕಟ್ಟಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನಿಸ್ತಾ ಇದ್ರು ರಾಜರುಗಳ ಕಾಲದಲ್ಲಿ. ನಂತರ ನಮಗೆ ಅಂಚೆ ವ್ಯವಸ್ಥೆ ಬಂತು, ಒಂದು ಊರಿನಿಂದ ಮತ್ತೊಂದು ಊರಿಗೆ ಅಂಚೆ ವ್ಯವಸ್ಥೆ ಮೂಲಕ ಪತ್ರಗಳನ್ನು ರವಾನಿಸ್ತಾ ಇದ್ವಿ. ನಂತರ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ಬಳಕೆ ಹೆಚ್ಚಾಗಿರೋದ್ರಿಂದ ಇಮೇಲ್ಗಳ ಮುಖಾಂತರ, ವಾಟ್ಸಪ್ಗಳ ಮುಖಾಂತರ ಒಂದು ಮದುವೆ ಇನ್ವಿಟೇಷನ್ ಇರ್ಬೋದು ಅಥವಾ ಬೇರೊಂದಿರ್ಬೋದು ಎಲ್ಲವನ್ನೂ ಕೂಡ ನಾವು ಮೊಬೈಲ್ನ ಮೂಲಕ ಕಳಿಸ್ತಾ ಇದ್ವಿ. ಆದರೂ ಕೂಡ ವ್ಯವಹಾರಿಕ ದೃಷ್ಟಿಯಿಂದ ಇವತ್ತಿಗೂ ಕೂಡ ಪತ್ರಗಳು ಪ್ರಸ್ತುತ ಆಗ್ತಾ ಹೋಗುತ್ತೆ. ಹಾಗಾಗಿ ಪತ್ರಲೇಖನವನ್ನು ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ, ಯಾವ ರೀತಿ ಪತ್ರವನ್ನು ಬರಿಬೇಕು, ಯಾವ ರೀತಿಯ ಪತ್ರವನ್ನು ಬರೆದ್ರೆ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಹೋಗ್ತೀವಿ, ಪತ್ರವನ್ನು ಬರೆಯೋದಕ್ಕೆ ಯಾವ ಯಾವ ಹಂತಗಳನ್ನು ಅನುಸರಿಸ್ಬೇಕು, 5 ಅಂಕಗಳಿಗೆ ಪತ್ರವನ್ನು ಕೊಟ್ಟಾಗ ಹೇಗೆ ಬರಿಬೇಕು, FDA SDA ಆ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪತ್ರಲೇಖನದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಈ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಉತ್ತಮ ಅಂದರೆ ಸ್ವಲ್ಪ ವಿಡಿಯೋದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಇರ್ಬೋದು, ಕ್ಲಾರಿಟಿ ಇಲ್ದಲೇ ಇರ್ಬೋದು, ಅಥವಾ ವಾಯ್ಸ್ ಚೆನ್ನಾಗಿ ಬರ್ತಾ ಇದ್ರೆ ನೀವೇನು ಮಾಡಬೇಕು, ಒಂದು ನೋಟ್ಬುಕ್ಕನ್ನು ಇಟ್ಕೊಂಡು ಆದಷ್ಟು ಬರ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಪರೀಕ್ಷೆಗಳನ್ನು ತೆಗೆದುಕೊಂಡಿರ್ತೀರಾ, ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ಹಾಗಾಗಿ ಒಂದು ನೋಟ್ಬುಕ್ಕನ್ನು ಇಡಿ, ನಾನು ಹೇಳ್ತಾ ಹಂತಗಳನ್ನು ಬರಿತಾ ಹೋಗಿ, ಅಭ್ಯಾಸ ಕೂಡ ಆಗ್ತಾ ಹೋಗುತ್ತೆ. ಇಷ್ಟನ್ನು ಹೇಳ್ತಾ ಪತ್ರಲೇಖನ, ಪತ್ರಲೇಖನದಲ್ಲಿ ಮುಖ್ಯವಾಗಿ ನಮಗೆ ಎರಡು ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದು ವೈಯಕ್ತಿಕ, ಮತ್ತೊಂದು ವ್ಯಾವಹಾರಿಕ. ವೈಯಕ್ತಿಕ ಪತ್ರಗಳು ಅಂತಂದರೆ ಆ ಪತ್ರವನ್ನು ಬರೆಯುವ ಉದ್ದೇಶ ಮುಖ್ಯ ಆಗ್ತಾ ಹೋಗುತ್ತೆ. ಎರಡೂ ರೀತಿಯ ಪತ್ರಗಳಲ್ಲೂ ಪತ್ರವನ್ನು ಬರೆಯುವ ಉದ್ದೇಶ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಪತ್ರ ಯಾರಿಗೆ ಬರಿತೀವಿ ಅದು ಕೂಡ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಗಮನಿಸ್ತಾ ಹೋಗಿ, ವೈಯಕ್ತಿಕ ಪತ್ರದಲ್ಲಿ ಅದರ ಬರೆಯುವ ಉದ್ದೇಶ ಕ್ಷೇಮ ಸಮಾಚಾರವನ್ನು ವಿಚಾರಣೆ ಮಾಡೋದಕ್ಕೆ, ಅಂದರೆ ನಮ್ಮ ಪೋಷಕರಿಗೆ ಬರಿತೀವಿ, ಸ್ನೇಹಿತರಿಗೆ ಬರಿತೀವಿ. ಹಿಂದೆ ತುಂಬ ಪತ್ರಗಳು ತುಂಬ ಚೆನ್ನಾಗಿ ಬರಿತಾ ಇದ್ರು, ತುಂಬ ಚೆನ್ನಾಗಿ ಸಂಬಂಧಿಕರ ಮನೆಗೆ ಕೂಡ ಕಳಿಸ್ತಾ ಇದ್ರು. ಇತ್ತೀಚೆಗೆ ಹೆಚ್ಚಾಗಿ ಮೊಬೈಲ್ಗಳ ಬಳಕೆ ಪ್ರಾರಂಭ ಆಗಿರೋದ್ರಿಂದ ಹೆಚ್ಚಾಗಿ ಮೊಬೈಲ್ಗಳನ್ನೇ ಬಳಸ್ತಾ ಇದ್ವಿ, ಪತ್ರ ಬರೆಯೋದು ತುಂಬನೇ ಕಡಿಮೆ ಆಗೋಗಿದೆ. ಕ್ಷೇಮ ಸಮಾಚಾರ ಮತ್ತು ವೈಯಕ್ತಿಕ ವಿಚಾರಗಳನ್ನು ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಈ ಎರಡು ಅಥವಾ ಇನ್ನೂ ಉದ್ದೇಶಗಳು ಬೇರೆ ಬೇರೆ ಇರ್ಬೋದು, ಒಟ್ಟಾರೆ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೋಸ್ಕರ ಬರೆಯೋ ಪತ್ರವನ್ನು ನಾವು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಅಂತ ಕರಿತೀವಿ. ಯಾರ್ಯಾರಿಗೆ ಈ ಪತ್ರಗಳನ್ನು ಬರಿತೀವಿ? ಒಂದು ಪೋಷಕರಿಗೆ, ತಂದೆಗೆ, ತಾಯಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ. ನೋಡಿ, ಪೋಷಕರಿಗೆ ಬರಿತೀವಿ, ಸಂಬಂಧಿಕರಿಗೆ ಬರಿತೀವಿ, ಸ್ನೇಹಿತರಿಗೆ ಬರಿತೀವಿ. ಈ ರೀತಿಯ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಪತ್ರಗಳನ್ನು ಬರೆದ್ರೆ ಅದನ್ನು ನಾವು ವೈಯಕ್ತಿಕ ಪತ್ರ ಅಂತ ಕರಿತೀವಿ. ಹಾಗಾದರೆ ವ್ಯಾವಹಾರಿಕ ಪತ್ರ ಅಂದರೆ ಏನು? ವ್ಯಾವಹಾರಿಕ ಪತ್ರ ಅಂದರೆ ನಮ್ಗೆ ಆ ಪದದಲ್ಲೇ ಸೂಚಿಸ್ತಾ ಇದೆ, ವ್ಯವಹಾರದ ಉದ್ದೇಶದಿಂದ ಬರೆಯುವಂತಹ ಪತ್ರಗಳೇ ವ್ಯಾವಹಾರಿಕ ಪತ್ರಗಳು. ಈ ವ್ಯಾವಹಾರಿಕ ಪತ್ರಗಳನ್ನು ಬರೆಯುವ ಉದ್ದೇಶ ಏನು ಅಂತಂದರೆ, ವ್ಯವಹಾರದ ದೃಷ್ಟಿಯಿಂದ ಬರಿತೀವಿ ಅಥವಾ ವಿನಂತಿ ಮಾಡ್ಕೊತ, ನಮ್ಮ ಯಾವುದೋ ಒಂದು ಬೇಡಿಕೆಯನ್ನು ಪೂರೈಸಿ ಅಂತ ವಿನಂತಿ ಮಾಡ್ಕೊತ, ಕೋರಿಕೆ
ಬೇಡಿಕೆಯನ್ನ ಮಾಡ್ಕೊಂತ ಬೇಡಿಕೆಯನ್ನ ಪೂರೈಸಿ ಎನ್ನುವಂತಹ ಉದ್ದೇಶದಿಂದ ನಾವು ಪತ್ರಗಳನ್ನ ಬರಿತಾ ಹೋಗ್ತೀವಿ. ಅದು ಇಲ್ಲಿ ಮುಖ್ಯ ಉದ್ದೇಶ ಆಗತ್ತೆ ವ್ಯಾವಹಾರಿಕ ಪತ್ರಗಳಲ್ಲಿ. ನಂತರ ಇದನ್ನ ಯಾರ್ಯಾರಿಗೆ ಪತ್ರವನ್ನ ಬರಿತೀವಿ, ವ್ಯಾವಹಾರಿಕ ಪತ್ರಗಳನ್ನ ನಮ್ಮ ಮೇಲಧಿಕಾರಿಗಳಿಗೆ ಬರಿತೀವಿ. ಶಾಲೆಯಲ್ಲಿ ಆದ್ರೆ ತರಗತಿ ಶಿಕ್ಷಕರಿಗೆ ಬರಿತೀವಿ, ಮುಖ್ಯ ಶಿಕ್ಷಕರಿಗೆ ಬರಿತೀವಿ. ನಂತರ ಅದರ ಮೇಲ್ಪಟ್ಟು ಹೋದ್ರೆ ಅಧಿಕಾರಿಗಳಿಗೆ ಬರಿತಾ ಹೋಗ್ತೀವಿ, ಯಾವ್ದಾದ್ರು ಸಂಸ್ಥೆಯ ಅಧ್ಯಕ್ಷರಿಗೆ ಬರಿತಾ ಹೋಗ್ತೀವಿ, ಯಾವ್ದಾದ್ರು ಕಚೇರಿಯ ವರ್ಗದವರಿಗೆ ಬರಿತಾ ಹೋಗ್ತೀವಿ, ಸಂಸ್ಥೆಯ ಮುಖ್ಯಸ್ಥರಿಗೆ ಬರಿತೀವಿ, ಕಚೇರಿಯ ಮುಖ್ಯಸ್ಥರಿಗೆ ಬರಿತೀವಿ, ಅಥವಾ ಸಿಬ್ಬಂದಿ ವರ್ಗದವ್ರಿಗೆ ಬರಿತೀವಿ. ಬೇಡಿಕೆಯನ್ನ ಕೋರಿಕೆಯನ್ನ ಇಡ್ತಾ ಈ ರೀತಿಯ ವ್ಯಾವಹಾರಿಕ ಉದ್ದೇಶದಿಂದ ವೈಯಕ್ತಿಕ ವಿಚಾರಗಳನ್ನ ಹೊರತುಪಡಿಸಿ ಇನ್ಯಾವುದೇ ಪತ್ರವನ್ನ ಬರೆದ್ರು ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ ಅದು ವ್ಯಾವಹಾರಿಕ ಪತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಪತ್ರಗಳಲ್ಲಿ ಎರಡು ವಿಧ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ವ್ಯಾವಹಾರಿಕ ಪತ್ರವನ್ನ ಬರೆಯುವಂತ ಮಾದರಿನೇ ಬೇರೆ, ವೈಯಕ್ತಿಕ ಪತ್ರ ಹಾಗೂ ವ್ಯಾವಹಾರಿಕ ಪತ್ರವನ್ನ ಬರೆಯುವಂತಹ ಫಾರ್ಮೆಟೇ ಬೇರೆ ಆಗ್ತಾ ಹೋಗುತ್ತೆ, ಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ವ್ಯಾವಹಾರಿಕ ಪತ್ರದಲ್ಲಿ ಯಾವ ಯಾವ ರೀತಿಯಾಗಿ ಸಂಬೋಧನೆಯನ್ನ ಮಾಡಬೇಕು, ವೈಯಕ್ತಿಕ ಪತ್ರದಲ್ಲಿ ಯಾರ್ಯಾರಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು, ತಂದೆಗೆ ತೀರ್ಥರೂಪರವರಿಗೆ ಅಂತ ಬಳಸ್ತೀವಿ, ತಾಯಿಗೆ ಮಾತೃಶ್ರೀಯವರಿಗೆ ಅಂತ ಬಳಸ್ತೀವಿ. ಹೀಗೆ ವೈಯಕ್ತಿಕ ಪತ್ರದಲ್ಲಿ ಸಂಬೋಧನೆ ಮಾಡುವಂತ ರೀತಿಯೇ ಬೇರೆ, ಅದೇ ರೀತಿ ವ್ಯಾವಹಾರಿಕ ಪತ್ರದಲ್ಲಿ ಸಂಬೋಧನೆ ಮಾಡುವಂತಹ ರೀತಿನೇ ಬೇರೆ. ಅದನ್ನ ನಾವು ಪತ್ರದಲ್ಲಿ ಮೂರು ಹಂತಗಳನ್ನ ನೋಡ್ತೀವಿ, ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ರೀತಿಯಾಗಿ ಪತ್ರದ ಪ್ರಾರಂಭ ಹೇಗೆ ಮಾಡ್ಬೇಕು, ಪತ್ರದಲ್ಲಿ ಸಂಬೋಧನೆಯನ್ನ ಹೇಗೆ ಮಾಡ್ಬೇಕು, ಪತ್ರದ ಒಡಲು ಅಂತ ಕರಿತೀವಿ ವಿಷಯವನ್ನ ಬರಿತಕ್ಕಂಥದ್ದನ್ನ ಒಡಲು ಅಂತ ಕರಿತೀವಿ, ಆ ಒಡಲು ಯಾವ ರೀತಿ ಇರ್ಬೇಕು, ಪತ್ರವನ್ನ ಹೇಗೆ ಮುಕ್ತಾಯ ಮಾಡ್ಬೇಕು ಅನ್ನೋದನ್ನ ನಾವು ಇದೇ ತರಗತಿಯಲ್ಲಿ ಮುಂದುವರಿಸ್ತಾ ಹೋಗೋಣ. ನಾನು ಇವತ್ತಿನ ತರಗತಿಯಲ್ಲಿ ಒಂದು ವ್ಯಾವಹಾರಿಕ ಪತ್ರವನ್ನ ತಿಳಿಸೋದ್ರ ಮುಖಾಂತರ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಉತ್ತಮ ಆಗತ್ತೆ ಅಂತ ಹೇಳ್ಕೊಂತ ಇದಿಷ್ಟನ್ನ ಹೇಳ್ತಾ ಒಂದು ಪತ್ರಲೇಖನದಲ್ಲಿ ಒಂದು ವ್ಯಾವಹಾರಿಕ ಪತ್ರವನ್ನ ನೋಡ್ತಾ ಹೋಗೋಣ. ಇದಿಷ್ಟು ಪತ್ರಲೇಖನದ ಬಗ್ಗೆ, ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರದ ಬಗ್ಗೆ ತಿಳ್ಕೊಂತ ಇದ್ದೀವಿ. ಈಗ ನಾವು ಒಂದು ಪತ್ರದ ಫಾರ್ಮೆಟ್ ಅನ್ನ ಬರ್ಕೊಂಡು, ಫಾರ್ಮೆಟ್ ಅಂದ್ರೆ ಆ ಪತ್ರದ ಮಾದರಿಯನ್ನ ಬರ್ಕೊತಾ ಹೋಗೋಣ. ಒಂದು ಪೇಜ್ ಅನ್ನ ತೋಡಿ ಆ ಮಾದರಿಯನ್ನ ಬರ್ಕೊತ ಹೋಗಿ. ಇದೊಂದು ಫಾರ್ಮೆಟ್ ನಿಮ್ಮ ಹತ್ರ ಇದ್ರೆ ಯಾವುದೇ ರೀತಿಯ ವ್ಯಾವಹಾರಿಕ ಪತ್ರವನ್ನು ಕೂಡ ಬರಿಬಹುದು. ಇದೇ ಫಾರ್ಮೆಟ್, ಯಾವುದೇ ವ್ಯಾವಹಾರಿಕ ಪತ್ರಕ್ಕೂ ಕೂಡ ಇದೇ ಫಾರ್ಮೆಟ್ ಅನ್ನ ಬಳಸ್ತೀವಿ. ಇದ್ರಲ್ಲಿ ಏನೋ ಅಂತಹ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಮೊದಲಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಪತ್ರ ಏನೇ ಕೊಟ್ಟಿರಲಿ, ಉದಾಹರಣೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಕಳಿಸಿಕೊಡುವಂತೆ ಪುಸ್ತಕಾಲಯದವರಿಗೆ ಪತ್ರವನ್ನ ಬರೆಯಿರಿ ಅಂತ ಇರುತ್ತೆ ಮುಖ್ಯಸ್ಥರಿಗೆ. ಅಥವಾ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ. ಅಥವಾ ನಮ್ಮ ಊರಿನಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಿರಿ. ಅಥವಾ ನಮ್ಮ ಶಾಲೆಯಲ್ಲಿ ನಡೆದಂತಹ ದಿನಾಚರಣೆಯ ಬಗ್ಗೆ, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಯಾವುದೇ ದಿನಾಚರಣೆಯ ಬಗ್ಗೆ ವರದಿಯನ್ನು ಪ್ರಕಟಿಸುವಂತೆ ಪತ್ರಿಕೆಯವರಿಗೆ, ಸಂಪಾದಕರಿಗೆ ಪತ್ರವನ್ನ ಬರೆಯಿರಿ ಅಂತ ಇರುತ್ತೆ. ಈ ರೀತಿಯಾದಂತಹ ಅನೇಕ ಪತ್ರಗಳನ್ನ ನಾವು ನೋಡ್ತಾ ಇರ್ತೀವಿ. ಎಲ್ಲದಕ್ಕೂ ಕೂಡ ಒಂದೇ ಮಾದರಿ ಇರುತ್ತೆ, ವಿಷಯ ಬೇರೆ ಆಗುತ್ತೆ, ಎಲ್ಲವೂ ಕೂಡ ನಮ್ಗೆ ಪ್ರಶ್ನೆಯಲ್ಲೇ ಸಿಗ್ತಾ ಹೋಗುತ್ತೆ. ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತೀನಿ, ಬರ್ಕೊಂತ ಹೋಗಿ. ನಿಮ್ಗೆ ಪತ್ರ ಲೇಖನ ತುಂಬಾ ಸುಲಭವಾಗಿ ಬರ್ತಾ ಹೋಗುತ್ತೆ. 5 ಅಂಕಗಳನ್ನ ನಿಗದಿಪಡಿಸಿರ್ತಾರೆ ಪತ್ರಲೇಖನಕ್ಕೆ. 1 ಅಂಕ ನೀವು ಹೇಗೆ ಪತ್ರವನ್ನ ಪ್ರಾರಂಭ ಮಾಡ್ತೀರಾ ಅಂತ 1 ಅಂಕ ಇರುತ್ತೆ. ಪತ್ರದ ಸಂಬೋಧನೆಯನ್ನ ಯಾವ ರೀತಿ ಮಾಡ್ತೀರಾ ಅಂತ ಮತ್ತೊಂದು ಅಂಕ ಇರುತ್ತೆ. ಪತ್ರದ ಒಡಲು, ಪತ್ರದಲ್ಲಿ ಏನು ವಿಷಯವನ್ನ ಬರಿತೀರಾ ಅಂತ 2 ಅಂಕಗಳನ್ನ ಇಟ್ಟಿರ್ತಾರೆ. ಪತ್ರದ ಮುಕ್ತಾಯವನ್ನ ಹೇಗೆ ಮಾಡ್ತೀರಾ ಅಂತ 1 ಅಂಕವನ್ನ ಇಟ್ಟಿರ್ತಾರೆ. ನಾನು ಬರೆದು ನಂತರ ತೋರಿಸ್ತೀನಿ ಹೇಗೆ 5 ಅಂಕಗಳನ್ನ ವಿಭಾಗ ಮಾಡ್ತಾರೆ ಅಂತ ತೋರಿಸ್ತೀನಿ. ಈಗ ಒಂದು ಮಾದರಿಯನ್ನ ನೋಡ್ತಾ ಹೋಗೋಣ. ಎಲ್ಲವೂ ಪ್ರಶ್ನೆನಲ್ಲೇ ಇರುತ್ತೆ, ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತೆ. ದಿನಾಂಕವನ್ನ ಬರಿತೀವಿ, ನಮ್ಮ ಪರೀಕ್ಷೆ ನಡೆಯುವ ದಿನಾಂಕವನ್ನ ಇಲ್ಲಿ ಬರಿತೀವಿ, ದಿನಾಂಕವನ್ನ ಬರೆದ್ವಿ. ನಂತರ ಏನನ್ನ ಬರಿಬೇಕು, ಫ್ರಮ್ ಅಡ್ರೆಸ್, ಇಂದ ಅನ್ನ ಬರಿಬೇಕು. ಕೆಲವೊಂದು ಇತ್ತೀಚಿನ ಪತ್ರಗಳಲ್ಲಿ ಇಂದ ಕೂಡ ಬರೆಯೋದಿಲ್ಲ, ಇನ್ನು ಬಹಳಷ್ಟು ಸ್ವಲ್ಪ ಹಿಂದೆ ಹೋದ್ರೆ ಇಂದ ಅನ್ನುವಂತಹ ವಿಳಾಸವನ್ನ ಬರಿತಾ ಇದ್ವಿ. ಹಾಗಾಗಿ ಈಗ್ಲೂ ಕೂಡ ಮೌಲ್ಯಮಾಪನದಲ್ಲಿ ಅದನ್ನ ಬಯಸೋದ್ರಿಂದ ಬರಿಬೇಕಾಗುತ್ತೆ. ಇಂದವನ್ನ ಬರಿತಾ ಹೋಗ್ತೀವಿ. ಇಂದ ಅಡ್ರೆಸ್ ಅನ್ನ, ಫ್ರಮ್ ಅಡ್ರೆಸ್ ಪ್ರಶ್ನೆನಲ್ಲೇ ಕೊಟ್ಟಿದ್ರೆ ನೀವು ಡ್ಯಾಶ್ ಎಂದು ಭಾವಿಸಿಕೊಂಡು, ಡ್ಯಾಶ್ ಸ್ಥಳದವರೆಂದು ಭಾವಿಸಿಕೊಂಡು ಅಂತ ಅವ್ರು ಕೊಟ್ಟಿದ್ರೆ ಅದೇ ಹೆಸರು, ಅದೇ ಊರಿನ ಹೆಸರು ನಾವು ಬರಿಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಹೆಸರು, ನಮ್ಮ ಸ್ಥಳದ ಹೆಸರನ್ನೇ ಬರಿಬಹುದು, ಯಾವುದೇ ರೀತಿಯ ಅಭ್ಯಂತರ ಇರೋದಿಲ್ಲ. ನಂತರ ನಮ್ಮ ಹೆಸರು, ನಮ್ಮ ಸ್ಥಳವನ್ನ ಬರಿಬೇಕಾಗುತ್ತೆ. ನಂತರ
ಗೆ ವಿಳಾಸವನ್ನ ಬರಿಬೇಕಾಗುತ್ತೆ. ಗೆ ನಂತರ ಆ ಹುದ್ದೆ ಯಾವ ಸ್ಥಳದಲ್ಲಿದೆ, ಸಂಸ್ಥೆನಲ್ಲಿದೆ, ನಂತರ ಆ ಸಂಸ್ಥೆ ಯಾವ ಸ್ಥಳದಲ್ಲಿದೆ, ಈ ಮೂರು ಗೆ ವಿಳಾಸವನ್ನ ಬರಿಬೇಕಾದ್ರೆ ಗಮನಿಸಬೇಕಾಗಿರುವಂತಹ ಒಂದು ಮುಖ್ಯ ಅಂಶ. ನೀವಿಲ್ಲೇ ತಪ್ಪು ಮಾಡುವಂಥದ್ದು, ಗೆ ವಿಳಾಸವನ್ನ ಬರಿಬೇಕಾದ್ರೆ ತಪ್ಪು ಮಾಡ್ತೀರಾ. ಹಾಗಾಗಿ ಮೂರು ಪದಗಳನ್ನ ಜ್ಞಾಪಕ ಇಟ್ಕೊಳ್ಳಿ, ಹುದ್ದೆ, ಸಂಸ್ಥೆ, ಸ್ಥಳ. ಯಾವ ಹುದ್ದೆಗೆ ಪತ್ರ ಬರಿತಿದ್ವಿ, ಯಾವ ಸಂಸ್ಥೆನಲ್ಲಿದೆ, ಯಾವ ಸ್ಥಳದಲ್ಲಿ ಇದೆ, ಈ ಮೂರನ್ನ ನೆನ್ಪಿಟ್ಕೊಂಡು ಗೆ ವಿಳಾಸವನ್ನ ಬರಿ. ನಂತರ ನಮ್ಗೆ ಮಾನ್ಯರೇ ಎನ್ನುವಂತಹ ಒಂದು ಪದವನ್ನ ನಾವು ವ್ಯಾವಹಾರಿಕ ಪತ್ರದಲ್ಲಿ ಬಳಸಲೇಬೇಕು, ಅದನ್ನ ನಾವು ಸಂಬೋಧನೆ ಅಂತ ಕರಿತೀವಿ. ಹಾಗಾಗಿ ವ್ಯವಹಾರಿಕ ಪತ್ರವನ್ನ ಸಂಬೋಧಿಸ್ಬೇಕಾದ್ರೆ ಮಾನ್ಯರೇ ಎನ್ನುವಂತಹ ಒಂದು ಪದ ಬಳಸ್ಬೇಕಾಗತ್ತೆ. ನಂತರ ವಿಷಯ ಅವರೇ ಕೊಟ್ಟಿರ್ತಾರೆ, ಮುಂದಿನ ಸಾಲಿನಲ್ಲಿ ಹಾಕೋಬೇಕು. ವಿಷಯ ಅವರೇ ಕೊಟ್ಟಿರ್ತಾರೆ, ಒಂದು ಪ್ರಶ್ನೆಯಲ್ಲಿ ಇದನ್ನ ಕೋರಿ ಅಂತ ಕೊಟ್ಟಿರ್ತಾರಲ್ಲ, ಆ ಹಿಂದಿನ ಸಾಲು ಆ ಪತ್ರದ ವಿಷಯ ಆಗಿರುತ್ತೆ. ಉದಾಹರಣೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕೋರಿ ಅಂತ ಇರುತ್ತೆ. ಆ ಹಿಂದೆ ಕೋರಿ ಎನ್ನುವಂತಹ ಪದದ ಹಿಂದಿನ ಪದಗಳನ್ನಷ್ಟು ಒಂದು ವಾಕ್ಯವನ್ನ ವಿಷಯವಾಗಿ ನಾವು ತಗೋಬೇಕಾಗುತ್ತೆ. ಬೀದಿ ದೀಪವನ್ನು ಸರಿಪಡಿಸುವಂತೆ ಕೋರಿ ಅಂತ ಇರುತ್ತೆ. ಆ ಪೂರ್ಣ ವಾಕ್ಯವನ್ನ ನಾವು ವಿಷಯದಲ್ಲಿ ಬರ್ಕೋಬೇಕಾಗತ್ತೆ. ಆ ಕೋರಿ ಅನ್ನೋದನ್ನ ಒಂದು ಪದವನ್ನ ಬರಿಬೇಕಾಗುತ್ತೆ. ನಂತರ ಹೀಗೆ ಪ್ರಾರಂಭವನ್ನ ಮಾಡಬೇಕು ವ್ಯವಹಾರಿಕ ಪತ್ರವನ್ನ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ. ಹಾಗೆ ಪ್ರಾರಂಭ ಮಾಡಿ ನಾವು ಯಾವ ವಿಷಯವನ್ನ ಹೇಳ್ತಾ ಇದ್ದೀವಿ ಆ ವಿಷಯವನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಹೋಗ್ಬೇಕು. ಇದನ್ನ ನಾವು ಪತ್ರದ ಒಡಲು ಅಂತ ಕರಿತೀವಿ. ಇದಕ್ಕೆ ಎರಡು ಅಂಕಗಳನ್ನ ನಿಗದಿಪಡಿಸಿರ್ತಾರೆ, ಇದಿಷ್ಟು ಸೇರಿ ಒಂದು ಅಂಕಗಳನ್ನ ನಿಗದಿಪಡಿಸಿರ್ತಾರೆ, ಒಂದು ಅಂಕ ಇದಕ್ಕೆ, ಮೂರು ಅಂಕಗಳನ್ನ ನಿಗದಿಪಡಿಸಿರ್ತಾರೆ ಇಷ್ಟು ಭಾಗಕ್ಕೆ, ಇನ್ನು ಈ ಕೊನೆಗೆ ಮುಕ್ತಾಯದ ಭಾಗಕ್ಕೆ ಒಂದು ಅಂಕವನ್ನ ನಿಗದಿಪಡಿಸಿರ್ತಾರೆ. ಹಾಗಾಗಿ ಐದು ಅಂಕಗಳನ್ನ ಈ ರೀತಿ ವಿಭಾಗ ಮಾಡಿರ್ತಾರೆ. ಹಾಗಾಗಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಪತ್ರದ ಒಡಲನ್ನ ಪ್ರಾರಂಭ ಮಾಡ್ತೀರ. ಆ ಪತ್ರದಲ್ಲಿ ಏನಿರ್ಬೇಕು ಅಂದ್ರೆ, ನಾವು ಪತ್ರ ಬರೆಯುವುದನ್ನ ನಿರ್ದಿಷ್ಟವಾಗಿ ಬರಿತಾ ಹೋಗ್ಬೇಕು, ಸ್ಪಷ್ಟವಾಗಿ ವ್ಯವಹಾರಿಕ ಪತ್ರವನ್ನ ಬರಿತಾ ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿಯ ಕ್ಷೇಮ ಸಮಾಚಾರದ ವಿಷಯಗಳು ಬರೋದಿಲ್ಲ, ವೈಯಕ್ತಿಕ ವಿಚಾರಗಳು ಬರೆಯೋದಿಲ್ಲ. ನಾವು ಪತ್ರವನ್ನ ಯಾವ ಕಾರಣಕ್ಕೆ ಉದ್ದೇಶಿಸಿ ಬರಿತಿದ್ದೀವಿ ಆ ಉದ್ದೇಶವನ್ನ ಮಾತ್ರ ಇಲ್ಲಿ ಪ್ರಸ್ತುತ ಪಡಿಸ್ತಾ ಹೋಗ್ಬೇಕು, ಮನವಿಯನ್ನ ಮಾಡ್ಕೋಬೇಕು, ಕೋರಿಕೆಯನ್ನ ಮಾಡ್ಕೊತ ಹೋಗ್ಬೇಕು. ಇಷ್ಟು ಇದರಲ್ಲಿ ನಾವು ಬರಿತೀವಿ. ಉದಾಹರಣೆಗೆ ನಾಲ್ಕೈದು ಪತ್ರಗಳನ್ನ ನಾನು ನಂತರದ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಮಾದರಿಯನ್ನ ಮಾತ್ರ, ಪತ್ರದ ವ್ಯಾವಹಾರಿಕ ಪತ್ರದ ಮಾದರಿ ಇದು. ಇಷ್ಟೆಲ್ಲ ಆದ್ಮೇಲೆ ವಿನಂತಿಸಿಕೊಳ್ಳುತ್ತೇವೆ ಅಂತ ಪತ್ರವಾದ ಒಡಲನ್ನ ಮುಕ್ತಾಯ ಮಾಡಿ ವಂದನೆಗಳೊಂದಿಗೆ ಬರಿಲೇಬೇಕು. ವಂದನೆಗಳೊಂದಿಗೆ ಮಧ್ಯಭಾಗಕ್ಕೆ ಬರುತ್ತೆ. ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಅಂತ ಬರೆದು ಈ ಅಡ್ರೆಸ್ ಏನ್ ಬರೆದಿದ್ದೀವಿ ಆ ಅಡ್ರೆಸ್ ಅನ್ನ ನಾವಿಲ್ಲಿ ಬರಿತೀವಿ. ಹಿಂದೆ ಅಡ್ರೆಸ್ಸು ಅವರೇ ಹೆಸರನ್ನ ಕೊಟ್ಟಿದ್ರೆ ಅವ್ರು ಕೊಟ್ಟಿರೋಂಥ ಹೆಸರಲ್ಲೇ ನಾವು ಬರಿಬೇಕಾಗತ್ತೆ ಪತ್ರವನ್ನು. ಅದು ತುಂಬಾ ಮುಖ್ಯ, ಗಮನಿಸಬೇಕಾಗಿರೋಂಥ ಪ್ರಮುಖವಾದಂತಹ ಅಂಶ. ನಂತರ ಎಡಭಾಗಕ್ಕೆ ಬಂದರೆ, ಪತ್ರದ ಎಡಭಾಗಕ್ಕೆ ಬಂದರೆ, ಕೊನೆಯಲ್ಲಿ ಬಂದರೆ, ಮುಕ್ತಾಯದ ಹಂತದಲ್ಲಿ ದಿನಾಂಕವನ್ನು ಬರಿಬೇಕು. ಆ ದಿನಾಂಕವನ್ನೇ ನಮೂದಿಸ್ತೀವಿ. ಸ್ಥಳವನ್ನು ಬರಿಬೇಕು, ಅವ್ರು ಕೊಟ್ಟಿದ್ರೆ ಅದೇ ಸ್ಥಳವನ್ನು ಬರಿಬೇಕು, ಇಲ್ಲಾಂದ್ರೆ ನಮ್ಮ ಸ್ಥಳವನ್ನು ಬರಿಬೇಕಾಗುತ್ತೆ. ಇದಿಷ್ಟು ವ್ಯಾವಹಾರಿಕ ಪತ್ರದ ಮಾದರಿ ಅಷ್ಟೇ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಮೂರು ನಾಲ್ಕು ಪತ್ರಗಳನ್ನ ಹೇಳ್ತಾ ಹೋದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈ ನಂತರ ನಾನು ಪತ್ರವನ್ನ ಬರೆಯೋದನ್ನ ಹೇಳ್ತಾ ಹೋಗ್ತೀನಿ. ನಾವೀಗ ಒಂದು ಪತ್ರದ ಮಾದರಿಯನ್ನ ಗಮನಿಸೋಣ. ಪತ್ರ ಮೊದಲಿಗೆ ಬಲಭಾಗದ ಮೇಲ್ತುದಿಯಲ್ಲಿ ದಿನಾಂಕವನ್ನ ಬರೀಬೇಕು. ನಂತರ ಅದೇ ರೀತಿ ಮಾರ್ಜಿನ್ ಹತ್ರ ಇಂದ ವಿಳಾಸವನ್ನ ಬರೀಬೇಕು. ಇಂದ ವಿಳಾಸವನ್ನು ಬರಿಬೇಕಾದ್ರೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ, ಮೊದಲಿಗೆ ಹೆಸರನ್ನು ಬರಿಬೇಕು, ನಂತರ ನಮ್ಮ ಬಡಾವಣೆಯನ್ನು ಬರಿಬೇಕು ಅಥವಾ ಸಂಸ್ಥೆಯ ಹೆಸರೇನಾದರೂ ಇದ್ದರೆ ಸಂಸ್ಥೆಯ ಹೆಸರನ್ನು ಬರಿಬೇಕು, ನಂತರ ಸ್ಥಳದ ಹೆಸರನ್ನು ಬರಿಬೇಕು. ಇಂದ ವಿಳಾಸ ಅವರೇ ನಿಗದಿತವಾಗಿ ಕೊಟ್ಟಿದ್ದರೆ ಅದೇ ಹೆಸರಿನ ಮುಖಾಂತರ ನಾವು ಇಂದ ವಿಳಾಸವನ್ನು ಪರಿಪೂರ್ಣ ಮಾಡಬೇಕು. ನಂತರ ಗೆ ವಿಳಾಸ, ಗೆ ವಿಳಾಸದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಯಾವ ಹುದ್ದೆಗೆ ನಾವು ಪತ್ರವನ್ನು ಬರಿತಾ ಇದ್ದೀವಿ, ನಂತರ ಆ ಹುದ್ದೆ ಯಾವ ಸಂಸ್ಥೆಯಲ್ಲಿ ಇದೆ ಅನ್ನುವಂಥದ್ದು. ಮೂರನೇ ಅಂಶ, ಸಂಸ್ಥೆ ಇರುವಂತಹ ಸ್ಥಳ. ಈ ಮೂರು ಅಂಶಗಳು ಮುಖ್ಯ ಗೆ ವಿಳಾಸದಲ್ಲಿ: ಹುದ್ದೆ, ಸಂಸ್ಥೆ ಮತ್ತು ಸ್ಥಳ. ಇಷ್ಟು ನಾವು ಪರಿಪೂರ್ಣವಾಗಿ ಸರಿಯಾಗಿ ಬರೆದ್ರೆ ಒಂದು ಅಂಕಗಳು ನಮಗೆ
ಸಿಗತ್ತೆ. ಎಫ್ ಡಿ ಎಸ್ ಡಿ ಎ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ, ಯಾವ ಯಾವ ಪತ್ರಗಳಲ್ಲಿ ಹೇಗೆ ಸಂಬೋಧನೆಯನ್ನು ಮಾಡ್ತೀವಿ ಅಂತ ಕೇಳ್ತಾರೆ. ಆ ರೀತಿಯ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಪರಿಪೂರ್ಣವಾಗಿ ಪತ್ರಲೇಖನ 5 ಅಂಕಗಳಿಗೆ ಕೇಳಿದಾಗ ಇಷ್ಟು ಹಂತಗಳನ್ನು ಅನುಸರಿಸಬೇಕಾಗುತ್ತೆ. ನಂತರ ನಾವು ವ್ಯವಹಾರಿಕ ಪತ್ರದಲ್ಲಿ ಮಾನ್ಯರೇ ಎನ್ನುವಂತಹ ಒಂದು ಸಂಬೋಧನಾ ಪದವನ್ನು ಬಳಸ್ತೇವೆ. ವಿಷಯ, ನಿಮಗೆ ಪತ್ರ ಯಾವ ವಿಷಯವಾಗಿ ಪತ್ರವನ್ನು ಬರೆಯೋದಕ್ಕೆ ಹೇಳಿರ್ತಾರೋ ಆ ವಿಷಯದಲ್ಲಿ ಕೋರಿ ಅನ್ನುವಂತಹ ಒಂದು ಪದ ಸಿಗುತ್ತೆ, ಅಥವಾ ವಿನಂತಿಸಿ ಅನ್ನುವಂತಹ ಒಂದು ಪದ ಸಿಗುತ್ತೆ. ಆ ಹಿಂದಿನ ಸಾಲು ನಮಗೆ ಆ ಪತ್ರ ಲೇಖನದ ವಿಷಯ ಆಗಿರುತ್ತೆ. ನಂತರ ಮುಂದುವರೆದು ನಂತರ ವಿಷಯವನ್ನು ಬರಿತೀವಿ. ವಿಷಯ ಆದ ನಂತರ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರೀತಿ ಪತ್ರ ಪ್ರಾರಂಭವಾಗುತ್ತೆ. ಇದನ್ನು ಪತ್ರದ ಒಡಲು ಅಂತ ಕರಿತೀವಿ. ನಮಗೆ ನಿರ್ದಿಷ್ಟವಾಗಿ ಯಾವ ಉದ್ದೇಶಕ್ಕೋಸ್ಕರ ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿದ್ದರೂ ಆ ಉದ್ದೇಶವನ್ನೇ ಇಟ್ಟುಕೊಂಡು ನಾವು ಈ ಪತ್ರದ ಒಡಲನ್ನು ಬರಿಬೇಕಾಗತ್ತೆ. ನೀರಿನ ಸೌಲಭ್ಯ ಒದಗಿಸುವಂತೆ ಅಂತ ಕೋರಿ ಅಂತ ಇದ್ದರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರವನ್ನು ಬರಿಬೇಕಾಗತ್ತೆ. ಗ್ರಂಥಾಲಯ ಒದಗಿಸುವಂತೆ ಕೋರಿ ಅಂತ ಇದ್ದರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಬರಿಬೇಕಾಗತ್ತೆ. ನಂತರ ಬೀದಿ ದೀಪವನ್ನು ಸರಿಪಡಿಸುವಂತೆ, ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವಂತೆ, ಈ ರೀತಿ ಬಹಳಷ್ಟು ವಿಷಯಗಳ ಮೇಲೆ ಪತ್ರವನ್ನು ಬರೆಯೋದಕ್ಕೆ ಹೇಳಿರ್ತಾರೆ. ಅವರು ಯಾವ ನಿಗದಿತ ಅಂಶವನ್ನು ಇಟ್ಟುಕೊಂಡು, ಉದ್ದೇಶವನ್ನು ಇಟ್ಟುಕೊಂಡು ಪತ್ರವನ್ನು ಬರೆಯೋದಕ್ಕೆ ಹೇಳಿರ್ತಾರೋ ಆ ಉದ್ದೇಶವನ್ನೇ ನಾವು ಪತ್ರದ ಒಡಲಿನ ಪೂರ್ತಿ ನಿರ್ದಿಷ್ಟವಾಗಿ ಬರಿಬೇಕಾಗತ್ತೆ. ಪತ್ರ ಸರಳವಾಗಿದ್ದರೂ ಕೂಡ ಇರಬಹುದು, ಸರಳವಾದ ಪದಗಳ ಜೋಡಣೆ ಕೂಡ ಪತ್ರದಲ್ಲಿ ಇರಬಹುದು. ಅದಾದ ನಂತರ ಅಷ್ಟನ್ನು ಪತ್ರದಲ್ಲಿ ಬರಿತೇವೆ, ಯಾವ ಉದ್ದೇಶಕ್ಕೋಸ್ಕರ ಪತ್ರವನ್ನು ಬರಿತಿದ್ದೀವಿ ಅಂತ. ನಂತರ ಪೂರ್ಣವಾಗಿ ಬರೆದ ನಂತರ ಕೆಳಭಾಗದಲ್ಲಿ ವಂದನೆಗಳೊಂದಿಗೆ ಅಂತ ಬರಿಬೇಕಾಗತ್ತೆ. ನಂತರ ಇಷ್ಟಕ್ಕೆ 3 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಕೆಳಭಾಗದಲ್ಲಿ ಮುಕ್ತಾಯದ ಸಮಯದಲ್ಲಿ, ಪತ್ರದ ಮುಕ್ತಾಯದಲ್ಲಿ ಬಲಭಾಗ ಕೆಳಬದಿಯಲ್ಲಿ ತಮ್ಮ ವಿಶ್ವಾಸಿ ಅಂತ ಬರೆದು ಸಹಿಯನ್ನು ಬರಿಬೇಕಾಗತ್ತೆ. ಎಡಭಾಗದಲ್ಲಿ ಪತ್ರದ ಮುಕ್ತಾಯದ ಎಡಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರಿತೀವಿ. ನಂತರ ಕೆಳಗಡೆ ಹೊರವಿಳಾಸ ಅಂತಂದರೆ ಗೆ ಯಾರಿಗೆ ವಿಳಾಸವನ್ನು ಬರೆದಿದ್ದೀವೋ ಅದೇ ವಿಳಾಸವನ್ನು ಇಲ್ಲೂ ಕೂಡ ಬರೆಯುವಂತಹ ಅವಶ್ಯಕತೆ ಇರುತ್ತೆ. ಇಷ್ಟು ಪತ್ರದ ಮಾದರಿ. ಇಷ್ಟು ಮಾದರಿ ನಿಮಗೆ ತಿಳಿದಿದ್ದರೆ ವಿಷಯವನ್ನು ಯಾವ ರೀತಿ ಕೂಡ ಬದಲಾಯಿಸ್ಕೊಂಡು ನೀವು ನಿಮ್ಮ ಪತ್ರವನ್ನು ಬರೆಯಬಹುದಾಗಿದೆ. ಯಾವುದೇ ವಿಷಯ ಕೊಟ್ಟರೂ ಕೂಡ ಇದೇ ಮಾದರಿಯಲ್ಲಿ ನೀವು ಪತ್ರವನ್ನು ರಚಿಸಬೇಕಾಗತ್ತೆ. ಗಮನಿಸಿ, ಇಲ್ಲಿ ನಮ್ಗೆ ಕಾಣ್ತಾ ಇದೆ ಪತ್ರದ ಮಾದರಿ. ಮತ್ತೊಮ್ಮೆ, ಬಲಭಾಗ ಮೇಲ್ಭಾಗದಲ್ಲಿ ದಿನಾಂಕ, ಎಡಭಾಗದಲ್ಲಿ ಇಂದ, ನಂತರ ಗೆ ವಿಳಾಸ, ಮಾನ್ಯರೇ ಎನ್ನುವಂತಹ ಸಂಬೋಧನಾ ಪದ, ನಂತರ ವಿಷಯ, ನಂತರ ಪತ್ರದ ಒಡಲು, ಪತ್ರದ ಮುಕ್ತಾಯದಲ್ಲಿ ವಂದನೆಗಳೊಂದಿಗೆ, ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ, ಎಡಭಾಗದಲ್ಲಿ ದಿನಾಂಕ ಸ್ಥಳ, ಅದರ ಕೆಳಗೆ ಹೊರವಿಳಾಸ. ಇಷ್ಟು ಪತ್ರದ ಮಾದರಿ ಆಗಿರುತ್ತೆ. ಪತ್ರವನ್ನು ಸರಳವಾದ ಪದಗಳ ಮುಖಾಂತರನೂ ಕೂಡ ನಾವು ಬರೆಯಬಹುದಾಗಿದೆ. ಹೇಗೆ ಪತ್ರವನ್ನು ಬರೆಯಬಹುದು ಅಂತ 2 ಉದಾಹರಣೆಗಳ ಮೂಲಕ ನಾವೀಗ ನೋಡೋಣ. ಇಲ್ಲಿ ನಾವು 2 ಸರಳವಾದಂತಹ ಪತ್ರವನ್ನು ಬರೆಯೋದ್ರ ಮುಖಾಂತರ ಪತ್ರಲೇಖನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸಂಗಮೇಶ ಬಡಾವಣೆ ಹೊಳೆ ನರಸೀಪುರದ ಸಂಗಮೇಶ ಎಂದು ಭಾವಿಸಿಕೊಂಡು ಒಳಚರಂಡಿ ವ್ಯವಸ್ಥೆ ಸರಿಪಡಿಸುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೆಯಿರಿ. ಒಮ್ಮೆ ಅವರೇ ಹೆಸರನ್ನು ಕೊಟ್ಟಿರ್ತಾರೆ, ಒಮ್ಮೆ ಕೊಡೋದಿಲ್ಲ. ಕೊಟ್ಟಿದ್ದಾಗ ಅದೇ ಹೆಸರಿನಲ್ಲಿ ನಾವು ಪತ್ರವನ್ನು ಬರೀಬೇಕಾಗಿರುತ್ತೆ. ಅದಕ್ಕೂ ಕೂಡ ಅಂಕಗಳು ಇರುತ್ತೆ. ಪತ್ರವನ್ನು ದಿನಾಂಕದಿಂದ ಪ್ರಾರಂಭ ಮಾಡ್ತೀವಿ. ಬಲಭಾಗ ಮೇಲ್ತುದಿಯಲ್ಲಿ ದಿನಾಂಕವನ್ನು ಬರಿತೀವಿ. ನಂತರ ಇಂದ, ಅವರೇ ಹೆಸರನ್ನು ಕೊಟ್ಟಿದ್ದಾರೆ, ಅವರೇ ಬಡಾವಣೆಯನ್ನು ಕೊಟ್ಟಿದ್ದಾರೆ, ಅವರೇ ಸ್ಥಳವನ್ನು ಕೊಟ್ಟಿದ್ದಾರೆ ಬರ್ಕೋತೀವಿ. ನಂತರ ಒಂದು ಸಾಲನ್ನು ಬಿಡ್ತೀವಿ, ಗೇ ವಿಳಾಸವನ್ನು ಬರಿತೀವಿ. ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ ಗಮನಿಸಬೇಕು, ಯಾವ ಹುದ್ದೆಗೆ ಪತ್ರವನ್ನು ಬರಿತಾ ಇದ್ದೀವಿ, ಆ ಹುದ್ದೆ ಯಾವ ಸಂಸ್ಥೆಯಲ್ಲಿ ಇದೆ, ಸಂಸ್ಥೆ ಯಾವ ಸ್ಥಳದಲ್ಲಿ ಇದೆ, ಇಷ್ಟನ್ನು ಗೇ ವಿಳಾಸದಲ್ಲಿ ಬರ್ಕೊಳ್ಳಿ. ನಂತರ ಮಾನ್ಯರೇ ಬರೀತೀರಾ ಸಂಬೋಧನಾ ಪದ, ವಿಷಯವನ್ನು ಬರೀತೀರಾ, ಯಾವ ವಿಷಯ ಉದ್ದೇಶವನ್ನು ಕೋರಿ ಇಂಥ ಪತ್ರವನ್ನು ಕೊಟ್ಟಿರ್ತಾರೋ ಆ ಪತ್ರವನ್ನು ಕೋರಿ, ಅದರ ಉದ್ದೇಶವನ್ನು ಕೋರಿ ವಿಷಯವನ್ನು ಬರೀತೀರ. ನಂತರ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ, ಅದಕ್ಕೆ ಸಂಬಂಧಿಸಿದಂಥ
ಒಂದಷ್ಟು ಮಾಹಿತಿಗಳನ್ನು ನಿರ್ದಿಷ್ಟವಾದಂತಹ ಮಾಹಿತಿಗಳನ್ನು ಸರಳವಾದ ಭಾಷೆಯಲ್ಲಿ ಬರಿತಾ ಹೋಗ್ತೀವಿ. ಇಲ್ಲಿ ಭಾಷೆಯ ವೈಭವೀಕರಣ ಅಷ್ಟು ಮುಖ್ಯ ಅಲ್ಲದಲೇ ಇರಬಹುದು. ಸರಳವಾದ ಭಾಷೆಯ ಮುಖಾಂತರ ನಾವು ಪತ್ರಗಳನ್ನು ಹೆಚ್ಚು ವ್ಯವಹಾರವನ್ನು ಮಾಡ್ತೀವಿ. ವ್ಯಾವಹಾರಿಕ ಪತ್ರಗಳು ಸರಳವಾಗಿರುತ್ತೆ, ನಿರ್ದಿಷ್ಟವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ. ಇಲ್ಲಿ ವೈಯಕ್ತಿಕವಾದ ಅಂಶಗಳನ್ನು ಹಂಚಿಕೊಳ್ಳದೇ ಇರುವಂತಹ ಕಾರಣದಿಂದಾಗಿ ವಿಷಯ ಯಾವತ್ತೂ ಕೂಡ, ಉದ್ದೇಶ ಯಾವತ್ತೂ ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ನಂತರ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಬರೀತೀರಾ. ಅವರು ಏನು ವಿಷಯವನ್ನು ಕೊಟ್ಟಿದ್ದಾರೋ ಆ ವಿಷಯದ ಬಗ್ಗೆ, ಆ ಕಾರಣ ಇರ್ಬೋದು, ಪರಿಣಾಮ ಇರ್ಬೋದು, ಅವುಗಳ ಬಗ್ಗೆ ನೀವು ಪತ್ರದ ಒಡಲಿನಲ್ಲಿ ಬರಿತಾ ಹೋಗ್ತೀರಾ. ಅವರು ಯಾವ ಉದ್ದೇಶವನ್ನು ನೀಡಿರ್ತಾರೋ ಆ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಬರಿತೀವಿ. ನಂತರ ವಂದನೆಗಳೊಂದಿಗೆ ಬರಿತೀವಿ. ತಮ್ಮ ವಿಶ್ವಾಸಿ, ದಿನಾಂಕ ಮತ್ತು ಸ್ಥಳವನ್ನು ಬರಿತೀವಿ. ಉದಾಹರಣೆಗೆ, ಈ ಪತ್ರದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ದುರಸ್ತಿ ಮಾಡುವಂತೆ ಕೇಳಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಯಾಕೆ ದುರಸ್ತಿಯನ್ನು ಮಾಡಬೇಕು, ಅದರ ಪರಿಣಾಮ ಏನಾಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಕುರಿತು ಪತ್ರದಲ್ಲಿ ಚರ್ಚಿಸಲಾಗಿದೆ. ಈ ರೀತಿ ಇದು ನಿಮ್ಮ ಸ್ವಂತಹ ವಾಕ್ಯಗಳಿಂದ ಬರಿತಾ ಹೋಗ್ಬೋದು. ತುಂಬ ಬಹಳ ಸರಳವಾಗಿ ಸುಲಭವಾಗಿರುತ್ತೆ, ಬರಿತಾ ಹೋಗ್ಬೋದು. ಇದೆಲ್ಲ ಆದಮೇಲೆ ಹೊರ ವಿಳಾಸವನ್ನು ಬರೆಯೋದು ಮುಖಾಂತರ ಪತ್ರವನ್ನು ಮುಕ್ತಾಯಗೊಳಿಸಬೇಕು. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಈ ಪತ್ರ ಟೀಚರ್ಸ್ ರೆಕ್ರೂಟ್ಮೆಂಟ್ ಸಿಇಟಿನಲ್ಲಿ ಕೊಟ್ಟಿದ್ದಂತಹ ಒಂದು ಪ್ರಶ್ನೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಪುಸ್ತಕವನ್ನು VPP ಮುಖಾಂತರ ಪಡೆಯುವಂತೆ ಕೋರಿ ಒಂದು ಪತ್ರವನ್ನು ಬರೀರಿ ಅಂತ ಹೆಸರನ್ನು ಕೂಡ ಅವರೇ ಕೊಟ್ಟಿದ್ದರು. ಸಂಗಮನಾಥ, ಕೂಡಲ ಸಂಗಮ, ಬಾಗಲಕೋಟೆ ಜಿಲ್ಲೆ ಅಂತ ವಿಳಾಸವನ್ನು ಕೊಟ್ಟಿದ್ದರು. ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾಗ ಅದೇ ಹೆಸರಿನ ಮುಖಾಂತರ ನಾವು ಪತ್ರವನ್ನು ಬರಿಬೇಕಾಗಿರುತ್ತೆ. ನಮ್ಮ ಮಾದರಿಯಂತೆ, ಪತ್ರಲೇಖನದ ಮಾದರಿಯಂತೆ ದಿನಾಂಕವನ್ನು ಬರ್ಕೊಳ್ಳಿ ಬಲಭಾಗದ ಮೇಲ್ತುದಿಯಲ್ಲಿ. ಇಂದ ವಿಳಾಸವನ್ನು ಬರ್ಕೊಳ್ಳಿ. ಅವರೇ ಹೆಸರನ್ನು ಕೊಟ್ಟಿದ್ದಾರೆ, ಬಡಾವಣೆಯನ್ನು ಕೊಟ್ಟಿದ್ದಾರೆ, ಸ್ಥಳವನ್ನು ಕೊಟ್ಟಿದ್ದಾರೆ. ನಂತರ ಗೇ ವಿಳಾಸವನ್ನು ಬರ್ಕೊಳ್ಳಿ, ಯಾವತ್ತೂ ಮರಿಬಾರ್ದು. ಹುದ್ದೆ, ಸಂಸ್ಥೆ, ಸ್ಥಳ ಈ ಮೂರ ಹೆಸರನ್ನು ಬರೀರಿ. ಮುಖ್ಯಸ್ಥರು ಸಮಾಜ ಪುಸ್ತಕಾಲಯ, ಧಾರವಾಡ. ಇದು ವಿಳಾಸವನ್ನು ಅವರೇ ಕೂಡ ಕೊಟ್ಟಿದ್ದಾರೆ. ನಂತರ ಮಾನ್ಯರೆನ್ನುವಂತಹ ಪದವನ್ನು ಬಳಸಿದ್ವಿ. ವಿಷಯ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು VPP ಮೂಲಕ ಕಳಿಸಿಕೊಡುವಂತೆ ಕೋರಿ. ನಂತರ ಪತ್ರ ಮುಂದುವರಿಯುತ್ತೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಗಮನಾಥ, ಕೂಡಲ ಸಂಗಮ, ಬಾಗಲಕೋಟೆ ನಿವಾಸಿಯಾಗಿರುವ ನಾನು ನನ್ನ ವಿಳಾಸವನ್ನು ಈ ಪತ್ರದಲ್ಲಿ ನೀಡಿರುತ್ತೇನೆ. ನಿಮ್ಮ ಪುಸ್ತಕಾಲಯದಲ್ಲಿರುವ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ನೋಡಿ, ಈ ರೀತಿಯ ವಿಶೇಷ ಪದಗಳು ಬಂದಾಗ ನಾವು ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಬೇಕು. ಪುಸ್ತಕವನ್ನು VPP ಮುಖಾಂತರ ಕಳಿಸಿಕೊಡಬೇಕೆಂದು ಪುಸ್ತಕದ ಬೆಲೆಯನ್ನು ಹಾಗೂ VPP ತಗುಲುವ ವೆಚ್ಚವನ್ನು ನಗದು ರೂಪದಲ್ಲಿ ಪಾವತಿಸುತ್ತೇನೆ. ದಯಮಾಡಿ ಪುಸ್ತಕವನ್ನು ನನ್ನ ವಿಳಾಸಕ್ಕೆ ಕಳಿಸಿಕೊಡಿ ಎಂದು ಈ ಮೂಲಕ ಕೋರುತ್ತೇನೆ. ಈ ರೀತಿಯಾಗಿ ನಾವು ಮನವಿ ಪತ್ರದ ಮೂಲಕ ಕೋರಿಕೆಯನ್ನು ಸಲ್ಲಿಸ್ತೀವಿ. ನಿಮಗೆ ಪತ್ರದಲ್ಲಿ ಬಹಳಷ್ಟು ಮಾಹಿತಿಯನ್ನು ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ. ಎಷ್ಟು ಶಾರ್ಟ್ ಆಗಿರುತ್ತೆ, ಎಷ್ಟು ನಿರ್ದಿಷ್ಟವಾಗಿರುತ್ತೆ, ಎಷ್ಟು ಸರಳವಾಗಿರುತ್ತೆ ಅಷ್ಟೇ ವ್ಯಾವಹಾರಿಕ ಪತ್ರ ಬೆಲೆಯನ್ನು ಹೊಂದಿರುತ್ತೆ. ಇಲ್ಲಿ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟಿದ್ರೂ ಕೂಡ ನಿಮಗೆ ಪರಿಪೂರ್ಣವಾದಂತಹ ಅಂಕ ಸಿಗತ್ತೆ. ನಂತರ ನಾವು ವಂದನೆಗಳೊಂದಿಗೆ ಬರಿತೀವಿ, ತಮ್ಮ ವಿಶ್ವಾಸಿ ಬರಿತೀವಿ, ಸಹಿಯನ್ನು ಹಾಕ್ತೀವಿ, ಇಂದ ವಿಳಾಸವನ್ನು ಬರಿತೀವಿ, ಎಡಭಾಗದಲ್ಲಿ ಮುಕ್ತಾಯದಲ್ಲಿ ದಿನಾಂಕ ಸ್ಥಳವನ್ನು ಬರಿತೀವಿ, ನಂತರ ಹೊರ ವಿಳಾಸವನ್ನು ಬರಿತೀವಿ. ಇಷ್ಟು ಪತ್ರದ ಮಾದರಿ. ಇನ್ನೂ ವಿಶಿಷ್ಟವಾಗಿ ವ್ಯವಹಾರಿಕ ಪತ್ರವನ್ನು ಬರಿಬೋದು. ಇಷ್ಟು ಕೂಡ ಬರೆದ್ರೂ ಕೂಡ ಅಷ್ಟೇ ಅಂಕಗಳು ನಮಗೆ ಸಿಗ್ತಾ ಹೋಗುತ್ತೆ. 5 ಅಂಕಗಳನ್ನು ಇಟ್ಟಿರೋದ್ರಿಂದ 5 ಅಂಕಗಳು ಪರಿಪೂರ್ಣವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಕೆಲವರು ಪತ್ರದ ಒಡಲನ್ನು ವೈಭವೀಕರಿಸಿ ಕೂಡ ಬರಿತಾ ಹೋಗ್ತಾರೆ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಪತ್ರಲೇಖನ ಸ್ವಲ್ಪ ಭಾಗ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ವೈಯಕ್ತಿಕ ಪತ್ರ ಅಂದರೆ ಪೋಷಕರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಹೇಗೆ ಪತ್ರವನ್ನು ಬರೆಯೋದು ಅನ್ನೋದನ್ನು ನಾವು ತರಗತಿಯ ಮುಖಾಂತರ ಬರ್ತೇನೆ. ಅಲ್ಲಿಯವರೆಗೂ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.